ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಂತ ತಗೊಂಡ್ಕೊಂಡಿರತ ನೀತಿ ನೀತಿಗಳನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಅದರಿಂದ ಈ ಸರಿ ಏನು ಇವತ್ತು ಉಪಚುನಾವಣೆ ನಡೀತಾ ಇದೆ, ಮಾಸ್ಕ್ ಇರೋದು, ಬಸವ ಕಲ್ಯಾಣ, ಇದರಲ್ಲಿ ಖಂಡಿತವಾಗ್ಲೂ ಈ ಸರಿ ಕುಮಾರ್ ನಾಗು ದೇವೇಗೌಡರು ಅಪ್ಪಾಜಿಯವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಎಲ್ಲೋ ಒಂದು ನಂಬಿಕೆ ನಮಗೆಲ್ಲ ಇದೆ. ಇವತ್ತು ಮುಷ್ಕರ ಅಲ್ಲಿ ಕೇಳ್ತಾ ಇರತಕ್ಕಂತಹ ಚಾಲಕರೇನು ಕೇಳ್ತಾ ಇದ್ದಾರೆ, ಅವ್ರು ನೀಡಬೇಕಾದಂಥ ಸೌಕರ್ಯಗಳು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಎಲ್ಲೋ ಒಂದು ಕಡೆ ಇದು ದ್ವೇಷದ ಒಂಥರ ರಾಜಕೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಸರ್ಕಾರ ಬಿಟ್ಟು ಬೇರೆ ಯಾವುದೇ ಸರ್ಕಾರ ಇದ್ದಿದ್ರು ಖಂಡಿತವಾಗ್ಲು ಈ ಚಾಲಕರಿಗೆ ಈ ಥರ ಆಗ್ತಾರಲ್ಲ ಅನ್ನೋ ನಂಬಿಕೆ ನನಗಿದೆ. ಇಡೀ ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲ ಜನತೆಗಳಿಗೂ ಕೇಳ್ಕೊಳ್ಳೋದಿಲ್ಲ ಅಂದರೆ, ಯುಗ ಯುಗಾದಿ ಬರುತ್ತಿದೆ, ಹೊಸ ವರ್ಷ, ಯುಗಾದಿಯ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು, ಏನಿವತ್ತು ಈ ಕೋವಿಡ್ ಎಂಬ ಒಂದು ಎಲ್ಲ ಜನಗಳಿಗೆ ಏನು ಒಂದು ಭಯಭೀತರಿದ್ದರೆ ಖಂಡಿತವಾಗಲೂ ಅದು ಈ ನಮ್ಮ ರಾಜ್ಯದಿಂದ ದೂರ ಹೋಗಲಿ ಅಂತ ಕೇಳ್ತಾ, ಭಗವಂತ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹೊಸ ವರ್ಷದ ಮತ್ತೊಮ್ಮೆ ನಮ್ಮ ರಾಜ್ಯದ ಜನತೆಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.